हलो फ्रेंड्स वेलकम टू रोवीस किचन नावत सिंपल इजी मेथडली सारेडिन अरे बूताय फिश फ्राई माडुवा सो नानु बूताय फिश फ्राई माडलु अर्ध के जी आगुवष्टु बूतायन्नु स्वल्प कल्लुप्पाकि वाश माडी ರೆಡಿ ಮಾಡಿ ಇಟ್ಟಿದ್ದೇನೆ ಇದಕ್ಕೆ ನಾನು ಈ ತರ ಕಟ್ ಕೊಟ್ಟಿದ್ದೇನೆ ನೋಡಿ ನಿಮಗೆ ಕಾಣ್ತಾ ಇದೆ ಅಲ್ಲ ಇದಕ್ಕೆ ನಾನು ಈ ತರ ಕಟ್ ಕೊಟ್ಟಿದ್ದೇನೆ ಈ ತರ ಕಟ್ ಕೊಡುವುದರಿಂದ ಈ ಬೂತೈ ಫಿಶ್ಗೆ ಮಸಾಲಾ ಚೆನ್ನಾಗಿ ಹೀರಿಕೊಂಡು ಇದು ತುಂಬಾ ತಿನ್ನಲು ತುಂಬಾ ಟೇಸ್ಟಿ ಆಗುತ್ತದೆ ಮತ್ತು ಸಕ್ಕತ್ತಾಗಿರುತ್ತದೆ ನೀವು ಕೂಡ ಒಮ್ಮೆ ಈ ತರ ಮಾಡಿ ನೋಡಿ ನಾವು ಈಗ ಮಸಾಲಾ ರೆಡಿ ಮಾಡುವ मसाला रेडी नानु पात्र तेजे अदे वो टेबल स्पून आगुवु काश्मीरी चिल्ली पौडर मत वो टेबल आगुवु स्वल्प स्पाइसी चिल्ली पौडर खारकोस्कर नानु पौडर यूज मत वो हाफ स्पून आगुवु अरसिन हुडी मत रुचि की तक उप्पन्नु कूड़ा सेरिस्ताइद्देने ಮತ್ತು 1 ಟೇಬಲ್ ಸ್ಪೂನ್ ಆಗುವಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಅನ್ನು ಕೂಡ ಹಾಕ್ತಾ ಇದ್ದೇನೆ ಮತ್ತು ನಾನು ಆವಾಗಲೇ ಸ್ವಲ್ಪ ಹುಣಸೆಹಣ್ಣು ನೀರಿಗೆ ನೆನೆಸಿ ಇಟ್ಟಿದ್ದೆ ಅದರ ನೀರನ್ನು ಕೂಡ ನಾನು ಇದಕ್ಕೆ ಸೇರಿಸಿ ಈಗ ನಾವು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡುವ ಇದು ಚೆನ್ನಾಗಿ ಮಿಕ್ಸ್ ಆಗಬೇಕು ಸೋ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಇದು ಮಿಕ್ಸ್ ಆಗಿದೆ ಈಗ ಇದು ರೆಡಿ ಆಗಿದೆ ಸೋ ಇದನ್ನು ನಾವು ಎಲ್ಲ ಫಿಶ್ ಗೆ ಕೂಡ ಒಂದೊಂದಾಗಿ ಅಪ್ಲೈ ಮಾಡುವ ಸೋ ನಾನು ಅಪ್ಲೈ ಮಾಡ್ತಾ ಇದ್ದೇನೆ ಒಂದೊಂದಾಗಿ ಎಲ್ಲ ಫಿಶ್ ಗೆ ಕೂಡ ಅಪ್ಲೈ ಮಾಡ್ತಾ ಇದ್ದೇನೆ ಸೋ ಈಗ ನಾವು ಅಪ್ಲೈ ಮಾಡುವ ಯಾರೆಲ್ಲ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ಸ್ ಮಾಡಿ ಈ ಫಿಶ್ ಗೆ ಮಸಾಲಾ ಅಪ್ಲೈ ಮಾಡಿದ ಮೇಲೆ ಇದನ್ನು 10 ರಿಂದ ಒಂದು 15 ನಿಮಿಷ ಕಾಲ ಮ್ಯಾರಿನೇಟ್ ಮಾಡಲು ಇಡಬೇಕು ಅವಾಗ ಈ ಮಸಾಲಾ ಚೆನ್ನಾಗಿ ಹೀರಿಕೊಳ್ಳುತ್ತದೆ ಫಿಶ್ ಗೆ ನಾನು ಇದಕ್ಕೆ ಸ್ವಲ್ಪ ಕರಿ ಲೀವ್ಸ್ ಅನ್ನು ಕೂಡ ಸೇರಿಸಿದ್ದೇನೆ ಕರಿ ಲೀವ್ಸ್ ಅನ್ನು ಕೂಡ ಸೇರಿಸಿ ಇದನ್ನು ಮ್ಯಾರಿನೇಟ್ ಮಾಡಲು ಇಡುವ 10 ರಿಂದ 15 ನಿಮಿಷ ಕಾಲ ಈಗ ನಾನು ಆಲ್ರೆಡಿ ಇದನ್ನು ಮ್ಯಾರಿನೇಟ್ ಮಾಡಲು 10 ರಿಂದ 15 ಕಾಲ ಇಟ್ಟಿದ್ದೇನೆ ಈಗ 10 ರಿಂದ 15 ನಿಮಿಷ ಕಾಲ ಆಗಿದೆ ಈಗ ಇದು ರೆಡಿ ಆಗಿದೆ ಸೋ ನಾವು ಈಗ ಫಿಶ್ ಫ್ರೈ ಮಾಡುವ ನಾನು ಫ್ಯಾನ್ ಅನ್ನು ತೆಗೆದುಕೊಂಡಿದ್ದೇನೆ ಫ್ಯಾನ್ ಬಿಸಿಯಾದ ಕೂಡಲೇ ಅದಕ್ಕೆ ಒಂದು 4 ರಿಂದ 5 ಸ್ಪೂನ್ ಆಗುವಷ್ಟು ತೆಂಗಿನ ಎಣ್ಣೆಯನ್ನು ಹಾಕ್ತಾ ಇದ್ದೇನೆ ಸೋ ನೀವು ಯಾವ ಎಣ್ಣೆ ಬೇಕು ಆ ಎಣ್ಣೆಯನ್ನು ಕೂಡ ಯೂಸ್ ಮಾಡಬಹುದು ನನಗೆ ತೆಂಗಿನ ಎಣ್ಣೆ ಇಷ್ಟ ಸೋ ನಾನು ತೆಂಗಿನ ಎಣ್ಣೆ ಹಾಕ್ತಾ ಇದ್ದೇನೆ ಸೋ ನಾವು ಈಗ ಒಂದೊಂದು ಫಿಶ್ ಅನ್ನು ಈ ಪ್ಯಾನ್ ಗೆ ಸೇರಿಸುವ ಪ್ಯಾನ್ ಗೆ ಸೇರಿಸಿ ಫ್ರೈ ಮಾಡುವ ಈಗ ಒಂದು ಸೈಡ್ ಫ್ರೈ ಆಗಿದೆ ಈಗ ಇನ್ನೊಂದು ಸೈಡ್ ಕೂಡ ಫ್ರೈ ಮಾಡಬೇಕು ಸೋ ನಾವು ಇದನ್ನು ಒಂದೊಂದಾಗಿ ಟರ್ನ್ ಮಾಡಿ ಹಾಕುವ ಟರ್ನ್ ಮಾಡಿ ಹಾಕಿ ಒಂದು 5 ರಿಂದ ಒಂದು 10 ನಿಮಿಷ ಮೀಡಿಯಂ ಫ್ಲೇಮ್ ಅಲ್ಲಿ ಅಂದ್ರೆ ಮೀಡಿಯಂ ಹೀಟ್ ಅಲ್ಲಿ ಇದನ್ನು ಫ್ರೈ ಮಾಡಬೇಕು ಸೋ ಈಗ ನೋಡಿ ಫ್ರೈ ಆಗ್ತಾ ಉಂಟು ನೋಡಿ ಈಗ ಫ್ರೈ ಆಗ್ತಾ ಉಂಟು ಸೋ ಈಗ ಎಲ್ಲಾ ಫಿಶ್ ಕೂಡ ಫ್ರೈ ಆಗಿದೆ ಸೋ ನಾವು ಇದನ್ನು ಒಂದು ಸರ್ವಿಂಗ್ ಪ್ಲೇಟ್ ಗೆ ಸರ್ವ್ ಮಾಡುವ ಇದು ರೈಸ್ ಜೊತೆ ದೋಸೆ ಜೊತೆ ಅಥವಾ ಎಲ್ಲ ಫುಡ್ ಜೊತೆ ಸೈಡ್ ಡಿಶಸ್ ಆಗಿ ತಿನ್ನಬಹುದು ತುಂಬಾ ಟೇಸ್ಟಿ ಆಗಿರುತ್ತದೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನನ್ನ ಈ ರೆಸಿಪಿ ನಿಮಗೆ ಇಷ್ಟವಾದರೆ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಬೈ ಬೈ